ಏಪ್ರಿಲ್ ಒಂದು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮಾರ್ಕನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ತೆಂಟನೇ ವಚನ ಶೋಧನೆಗಳು ಬರುವುದು ಯಾವ ರೀತಿಯಿಂದ ಎಂಬುದು ಗೊತ್ತಾಗಬೇಕಾದರೆ ಅವುಗಳ ಅನುಭವಕ್ಕೆ ನಾವು ಒಳಗಾದ ನಂತರ ಮಾತ್ರ ಅವುಗಳ ಸ್ವರೂಪ ನಮಗೆ ಸ್ಪಷ್ಟವಾಗಿ ತೋರಿಬರುತ್ತದೆ ಈ ಶೋಧನೆಗಳ ಬಗ್ಗೆ ನಮಗೆ ಆರಂಭದಲ್ಲಿಯೇ ತಿಳಿದಿದ್ದರೆ ಅವು ನಮಗೆ ಲಘುವಾದ ಹಾಗೆ ಪರಿಣಮಿಸುತ್ತವೆ ಆದ್ದರಿಂದ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು ಅದನ್ನು ಯಾವ ಭೀತಿ ಇಲ್ಲದೆ ಎದುರಿಸಬೇಕಾದರೆ ಮೊದಲೇ ಸಿದ್ಧತೆ ಮಾಡಿಕೊಂಡಿರಬೇಕು ಯಾಕೆಂದರೆ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಕಾದುಕೊಂಡಿರುತ್ತಾನೆ ನಿಮ್ಮಲ್ಲಿರುವ ದೌರ್ಬಲ್ಯಗಳ ಅರಿವು ಅವನಿಗೆ ಇರುವುದರಿಂದ ಅದರ ಪೂರ್ಣ ಪ್ರಯೋಜನ ಹೊಂದುವುದಕ್ಕೆ ಸಿದ್ಧನಾಗಿರುತ್ತಾನೆ ಈ ಕಾರಣದಿಂದಾಗಿ ನಾವು ಪವಿತ್ರಾತ್ಮನ ಬಲದಿಂದ ಕೂಡಿದವರಾಗಿ ಹೃದಯಗಳನ್ನು ದೃಢಪಡಿಸಿಕೊಂಡು ಕರ್ತನ ಸಮಯೋಚಿತವಾದ ಸಹಾಯವನ್ನು ಎದುರು ನೋಡಿ ಪಡೆದುಕೊಳ್ಳುವುದಾದರೆ ಇವುಗಳನ್ನು ಜಯಿಸಿ ಗೆದ್ದುಕೊಂಡವರಾಗಿ ದೇವರ ಕೃಪೆಯಲ್ಲಿ ಮುಂದುವರಿಯಬಹುದು ನನ್ನ ಮನವೇ ಜಾಗರೂಕತೆಯಿಂದ ಕೂಡಿರು ಹತ್ತು ಸಹಸ್ರ ವೈರಿಗಳ ದಾಳಿಯಾಗಲಿ ಪಾಪದ ಸಮೂಹ ನಿನ್ನ ಮೇಲೆ ದಂಡಿಳಿಸಿ ಬರಲಿ ನಿನ್ನಿಂದ ಬಹುಮಾನ ಕಿತ್ತುಕೊಳ್ಳಲಾಗದು